ಶಿವಣ್ಣ ಅವರು ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಗೀತಾ ಪಿಕ್ಚರ್ಸ್ ಲಾಂಚ್ ಆಗ್ತಾ ಇದೆ ಅಂತ ನನಗೆ ಕರೆದರು ಅದೇ ಸಮಯದಲ್ಲಿ ದುರದೃಷ್ಟವಶಾತ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದರು ಆ ಸಮಯದಲ್ಲಿ ಪುನೀತ್ ಅವರು ಇದ್ದರು ಕರೆದಾಗ ಈಗಲೂ ಇದ್ದಾರೆ ಅಂತ ನಿಮ್ಮೆಲ್ಲರ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಕನ್ನಡ ಚಲನಚಿತ್ರಕ್ಕೆ ಹಾಗೂ ಚಲನಚಿತ್ರದ ರಂಗಕ್ಕೆ ಅಪಾರವಾದ ಕೊಡುಗೆ ಅವರೆಲ್ಲರಿಗೂ ಕ್ರಿಕೆಟ್ ಅಂದರೆ ತುಂಬ ಪ್ರೀತಿ ಹಾಗೂ ಕರ್ನಾಟಕದ ಕ್ರಿಕೆಟಿಗರುಗಳಿಗೆ ತುಂಬ ಪ್ರೇಮ ತುಂಬ ವಾತ್ಸಲ್ಯ ಯಾವುದೇ ಮ್ಯಾಚ್ ಆದ್ರೂ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆದಾಗ ಪುನೀತ್ ಆಗಲಿ ಅಥವಾ ಶಿವಣ್ಣ ಆಗಲಿ ಅಥವಾ ರಾಘು ಆಗಲಿ ಅವರೆಲ್ಲ ಬರ್ತಾಯಿದ್ರು ಮ್ಯಾಚ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕ್ರಿಕೆಟ್ ಅಂದ್ರೂ ತುಂಬ ಪ್ರೀತಿ ಇಲ್ಲೊಂದು ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣದಾದ ನಂದು ಒಂದು ಅವ್ರನ್ನ ನೋಡಬೇಕು ಅಂತ ಆಸೆ ಇತ್ತು ನಾನು ಜಾವಗಲ್ ಶ್ರೀನಾಥ್ ಅವಾಗ ಕರ್ನಾಟಕಕ್ಕೆ ಮ್ಯಾಚ್ ಆಡ್ತಾ ಇದ್ವಿ ಇಲ್ಲೇ ಪ್ಯಾಲೇಸ್ ಗ್ರೌಂಡ್ಸಲ್ಲೇ ಆಡ್ತಾ ಇದ್ವಿ ಮ್ಯಾಚ್ ಅವಾಗ ಮ್ಯಾಚ್ ಆಡ್ತಾ ಇದ್ದಾಗ ಮಳೆ ಬಂತು ಒಂದು 2 ಗಂಟೆ ಕಾಲ ಡಿಲೇ ಆಯಿತು ಅವಾಗ ಏನಿಲ್ಲ ನಾವು ಸುಮ್ಮನೆ ಅವಾಗ ಫೋನೆಲ್ಲ ಇರ್ತಾ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ನಾವು ಬಂದಿದ್ದೀವಿ ಅಂತ ಹೇಳಿದ್ವಿ ಅವ್ರು ಕೂರಿಸ್ಬಿಟ್ಟು ಒಂದು 2 ನಿಮಿಷ ಮಾತಾಡಿ ಕ್ರಿಕೆಟ್ ಬಗ್ಗೆ ಅವರ ಒಂದು ಆಸೆ ಆಸಕ್ತಿ ಎಲ್ಲ ನಮ್ಮ ಜೊತೆ ಹಂಚಿಕೊಂಡ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಎಲ್ಲ ಎಷ್ಟಾಗತ್ತೋ ಅಷ್ಟು ಸಿನಿಮಾ ನೋಡ್ತೀವಿ ಜಾಸ್ತಿ ನೋಡೋಕ್ಕಾಗ್ತಾ ಇರಲಿಲ್ಲ ಆಡಬೇಕಾದ್ರೆ ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆದು ಶಿವಣ್ಣ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಈ ಗೀತಾ ಪಿಕ್ಚರ್ಸ್ ವೇದ ಮೂಲಕ ಶುರು ಆಗ್ತಾ ಇದೆ ಯಶಸ್ವಿ ಸಿಗಲಿ ಅಂತ ನಾನು ಹಾರೈಸ್ತೀನಿ ಈ ಸಂದರ್ಭದಲ್ಲಿ ನಾನು ಒಬ್ಬ ಫ್ಯಾನ್ ಬಾಯ್ ಯಾಕಂದರೆ ನನ್ನ ಫೇವ್ರೆಟ್ ಆ್ಯಕ್ಟರ್ ಅನಂತನಾಗ್ ಅವರು ಇಲ್ಲೇ ಇದ್ದಾರೆ ಅವರ ಸಿನಿಮಾಗಳು ನಾವು ನೋಡಿ ಹಾಸ್ಯ ಸಿನಿಮಾ ಆಗಿರ್ಬೋದು ಅಥವಾ ಯಾವುದೇ ಈ ಮೊನ್ನೆ KGF ಸಿನಿಮಾ ಆಗಿರ್ಬೋದು ಅವರ ಬಗ್ಗೆ ಒಂದು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ